ಮಾರ್ನಿಂಗ್ ಬಾಯ್ಸ್. ಇವಾಗ ಒಂದು ಸಾಂಗ್ ಬರ್ತಾ ಇತ್ತು ಅದರ ಮುಂದೆ. ಒಂದ್ ಸೆಕೆಂಡ್. ಆ ಸಾಂಗ್ ಯಾವುದಂತ ನಿಮ್ಗೆ ಗೊತ್ತಾಗುತ್ತೆ, ಕಮೆಂಟ್ ಮಾಡ್ತಿದ್ದೆ ಸರ್. ಆ್ಯಂಡ್ ಡೋಂಟ್ ವರಿ, ಈಗ ಎದ್ದೋಳೋದು ನಡ್ಕೊಂಡು ಹೋಗೋದು ಈ ಸೀನೆಲ್ಲ ಕೊಡಲ್ಲ. ಸಮಥಿಂಗ್ ಡಿಫ್ರೆಂಟ್. ಹಲೋ ಸಿಂಬಾ, ಗುಡ್ ಮಾರ್ನಿಂಗ್. Jack Schmidt having a few problems. ಬರೀ ನೆಕ್ಕೋದು ಜಂಪ್ ಮಾಡೋದು, ಬೆಳಗ್ಗೆ ಬೆಳಗ್ಗೆನೇ ಫುಲ್ ಎಕ್ಸೈಟ್ ಆಗಿರ್ತಾನೆ. ನೋಡಕ್ಕ ಸಾಹೇಬ ಚಿಕ್ಕ 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 ಕಚ್ಚದ. ಸೊ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಭಾಳಷ್ಟು ಕಮೆಂಟ್ಗಳು ಬರ್ತದವೆ ಮನೆ ಯಾಕೆ ಕ್ಲೀನಾಗಿಟ್ಟಿಲ್ಲ ಅಂತ. ಸೊ ಏನೇ ಕ್ಲೀನಾಗಿಟ್ಟಿಲ್ಲ ಅಂದರೆ ಯಾಲು ಇವೊಂದು ಏನೇ ನೀಟಾಗಿಟ್ರೂ ಎಲ್ಲ ಬಂದು ಕೆದರ್ತಾನೆ. ಜಸ್ಟ್ ಅಲ್ಲಿ ಟ್ರೈ ಯಾವ ರೀತಿ ಮಾಡೋ ಅಂತ. ಸೊ ಅದಕ್ಕೂ ಮುಂಚೆ ಚಾ ಮಾಡಬೇಕು, ಬನ್ನಿ. ಹಾಲು ಟ್ರಾಲು ಕೊಡಿ. ಹಾಂ ಮೊಟ್ಟೆ ಕೊಬ್ಬರಿ ಲೈಟ್ ಕೊಬ್ಬರಿ. ಮೂವತ್ತೇಳು. ಹಾಂ ಮೂವತ್ತೇಳು. ಸೊ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಸೇಫ್ಟಿಯಾಗಿ. ಈಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಇಲ್ಲೇ ಪಕ್ಕದಲ್ಲಿ ಮನೆ ಹತ್ರ ಇರ್ತಕ್ಕಂಥ ಅಂಗಡೀಲಿ. ತುಂಬ ಡಿಸ್ಟೆನ್ಸ್ ಹೋಗಿಲ್ಲ. ಆ್ಯಂಡ್ ಏನಕ್ಕಂದರೆ ಭಾಳಷ್ಟು ಜನ ಸೇಫ್ಟಿ ಕನ್ಸರ್ನ್ ಮಾಡ್ತಾರೆ ಹಾಗಾಗಿ. ಆ್ಯಂಡ್ ಐ ಡೋಂಟ್ ನೋ ಅಬ್ಸರ್ವ್ ಮಾಡಿದ್ರೇನೋ ಅವರು, ನಾನಂತೂ ಅಬ್ಸರ್ವ್ ಮಾಡಿಲ್ಲ. ನನ್ನ ಪಾಡೆ ನಾನು ಕ್ಯಾಶುವಲ್ ಆಗಿ ಹೋಗಿ ಏನು ಬೇಕೋ ತೊಗೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಪಾಸಿಬಲ್ ಆಗಿ ಆಮೇಲೆ ಕೂಡ ಮತ್ತೆ ಹೊರಗಡೆ ಬರ್ತೀನಿ ತಿಂಡಿ ಗಿಂಡಿ ತರಲಿಕ್ಕೆ. ನಡ್ಕೊಂಡು ಹೋಗ್ಬೇಕಲ್ವ ಹಾಗಾಗಿ. ಸದ್ಯಕ್ಕೆ ಚಾ ಮಾಡಿ ಸಿಗುವ. ವೆಲ್ಕಮ್ ಹೋಮ್. ಸೊ ಇವಾಗ ಚಾ ಮಾಡೋ ಟೈಮು. ಓಕೆ. ಸೊ ಭಾಳಷ್ಟು ಕಮೆಂಟ್ ಬಂತು ಮನೆಯೆಲ್ಲ ಕ್ಲೀನಾಗಿಟ್ಕೊಳ್ಳಿ ಅಂತ. ಸೊ ಯೂಶ್ವಲಾಗಿ ಬ್ಯಾಚುಲರ್ ಲೈಫು ಅಂತ ಅಂದರೆ ಹಿಂಗೆ ಆಗೋದು. ಬಟ್ ಸ್ಟಿಲ್ ಆದಷ್ಟು ಕ್ಲೀನಾಗಿಡೋಕೆ ಟ್ರೈ ಮಾಡ್ತೀನಿ. ಅದೇ ಮಾಡುತ್ತೆ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ತೀನಿ ಅನ್ನೋ ಕೆಲಸ ಇದ್ದರೆ. ಸೊ ಇವತ್ತು ಒಂದು ಕ್ಲೀನಿಂಗ್ ಡೇ ಅಥವಾ ಕ್ಲೀನಿಂಗ್ ವ್ಲಾಗ್ ಅಂತಲೇ ಮಾಡೋಣ. ಸೊ ಸ್ಟೇ ಸೇಫ್ ಸ್ಟೇ ಕ್ಲೀನ್ ಅಂತ. ಸೊ ಎಲ್ಲ ಕ್ಲೀನ್ ಮಾಡೋದು ಒಂದು ವ್ಲಾಗು, ಈ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಬಟ್ ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟು. ಏನು ಎಲ್ಲ ಕ್ಲೀನ್ ಮಾಡೋದು ನೋಡ್ಬೇಕು ಅನ್ನೋ ಕೂಡ ಕ್ವಶನ್ ಬರುತ್ತೆ. ಆ್ಯಂಡ್ ಭಾಳಷ್ಟು ಜನ ಕಮೆಂಟ್ ಮಾಡಿದರು ಹಾಗೇ ಈ ಒಂದು ಇನಿಷಿಯೇಟಿವ್ ತೊಗೊಂಡು ನಾನು ಕ್ಲೀನ್ ಮಾಡ್ತೀನಿ ಯಾವಾಗಲೂ. ಬಟ್ ಇದೇನೆಂದರೆ ನಾನು ಶೂಟ್ ಮಾಡಬೇಕಾದ್ರೆ ಹಿಂಗಿರುತ್ತೆ. ಸೊ ಶೂಟ್ ಮಾಡಿ ನಾನು ಶೂಟ್ ಮಾಡ್ಬೇಕಾದ್ರೆ ಕೆಲವೊಂದು ಸರಿ ಕೆಲಸ ಮಾಡೋಕ್ಕಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದು ನಾನು ಹಿಂಗೆ ತೋರಿಸ್ತಿರಲ್ಲ, ಹಾಗೆ ನಿಮ್ಗೆ ಹಂಗೆ ಅನಿಸುತ್ತೆ. ಹಾಗೆ ಏನೋ ಅದನ್ನೇ ಒಂದು ವ್ಲಾಗ್ ಮಾಡಿ ತೋರಿಸಿದ್ರೆ ಹೇಗೆ ಕ್ಲೀನ್ ಮಾಡಿಡ್ಕೊಂಡು ಕ್ಲೀನ್ ಇಟ್ಕೊತೀನಿ ನನ್ನ ಮನೆಯನ್ನು ಅಂತಲೂ ಕೂಡ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ವೆಲ್ಕಮ್ ಟು ನ್ಯೂ ವ್ಲಾಗ್. ಸೊ ಬೆಳಗ್ಗೆ ಎದ್ದು ಹಾಲು ತೊಗೊಂಬರೋದನ್ನು ಒಂದು ಭಾಗನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲಿ 700 ಲೈಕ್ಸ್ ಬಂದಿದೆ, 1000 ಲೈಕ್ಸ್ ಕೊಟ್ಟಿದ್ದೆ. ನೋಡೋಣ ಈ ಒಂದು ವ್ಲಾಗ್ಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ ಅಂತ. ಹೆಚ್ಚು ಲೈಕ್ಸ್ ಕೊಟ್ಟಷ್ಟು ಹೆಚ್ಚು ಹೆಚ್ಚು ಇನೋವೇಟಿವ್ ಆಗಿ ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ಆಗಿ ವ್ಲಾಗ್ ಮಾಡುವಂತಹ ಪ್ಲ್ಯಾನ್. ಸೊ ಹಾಗೆ ಓಕೆ. ಸೊ ಟೀ ಕುಡಿತಾ ಕ್ಲೀನ್ ಮಾಡೋದು ನೋಡಿ. ಮತ್ತೆ ಸಿಗಣ, ಮಾತಾಡೋಣ. ಓಕೆ, ಇವಾಗ ಕ್ಲೀನಿಂಗ್ ಕಾರ್ಯಕ್ರಮ ಶುರು ಮಾಡ್ಕೊಳೋಣ. ಅದಕ್ಕೂ ಮುಂಚೆ ನೋಡ್ಕೊಂಬಿಡಿ ಎಲ್ಲೆಲ್ಲ ಹೆಂಗಿದೆ ಅಂತ. ಏನೇನು ನಾನು ಕ್ಲೀನ್ ಮಾಡಿಲ್ಲ, ಹಾಗೆ ಇದೆ ಎಲ್ಲ. ಹೆಂಗಿತ್ತು ಹಾಗೆ ಇದೆ. ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಬಟ್ ನಿಮ್ಗೆ ಗೊತ್ತಿಲ್ಲ. ಇದು ಅಡುಗೆ ಮನೆ, ಎಷ್ಟು ಸುಂದರವಾಗಿದೆ, ಇದನ್ನು ಬದಲಾಯಿಸೋಣ. ಆ್ಯಂಡ್ ಇದು ಹಾಲು, ಹಿಂಗಿಂದ ಹಿಂಗೆ ಶಿಫ್ಟ್ ಆದರೆ ಹಣ್ಣು ಅಂತ ಬರುತ್ತೆ. ಆ್ಯಂಡ್ ಅದಾದಮೇಲೆ ಬಾತ್ರೂಮ್ ಎಲ್ಲ ಏನು ತೋರಿಸಬೇಕಿಲ್ಲ, ಕ್ಲೀನಾಗೆ ಇರ್ತದೆ. ಅದು ನಮ್ಮ ಒಂದು ಬೆಡ್ರೂಮು. ಈ ಕಡೆ ಬಂದರೆ ಡ್ರಾಯ್ಡ್ ಕನ್ನಡ ಸ್ಟುಡಿಯೋ, ಈ ಕಡೆ ತಿರುಗಿದ್ರೆ ಒಂದು ಸಂತೋಷ್ ಎಂ ಡಿ ವ್ಲಾಗ್ಸು. ನೀವು ನೋಡೋದು ಡೈಲಿ ಎದ್ದೊಳೋದು, ವಾಕ್ ಮಾಡ್ತೀನಿ ಹೋಗ್ತೀನಿ ಹೆಂಗೆ ಬರ್ತೀನಿ, ಇವ್ರನ್ನ ಬೇರೆ ಇದ್ದಾನೆ, ಇವನೊಬ್ಬನ ಕ್ಲೀನ್ ಮಾಡಬೇಕು ಅನ್ನ. ಸ್ವಚ್ಛ ಭಾರತ ಅಭಿಯಾನಕ್ಕೆ ಇವನೇ ಗಬ್ಬ. ಓಕೆ. ಸೊ ಕ್ಲೀನಿಂಗ್ ಕಾರ್ಯಕ್ರಮ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದರೆ ಫಸ್ಟು ಕಸ ಹೊಡಿಬೇಕಲ್ವ.
ಕಸ ಹೊಡಿಬೇಕಂದ್ರೆ ಈ ನನ್ನ ಮಗನ ಕ್ವಾಟ್ಲೆ ಜಾಸ್ತಿ ಆಯಿತಾ. ಇವನ್ನ ಒಂದು ಕಡೆ ಫಸ್ಟು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಬೇಕಂತಂದರೆ ಇವನ್ನ ಒಂದು ಆ ಕಡೆ ಹಾಕಬೇಕು. ಅದಾದಮೇಲೆ ಅಲ್ಲಿ ಕ್ಲೀನ್ ಆದಮೇಲೆ ಇಲ್ಲಿ ಶಿಫ್ಟ್ ಮಾಡಬೇಕು. ಆಮೇಲೆ ಇದನ್ನೆಲ್ಲ ಸೆಟಪ್ ಮಾಡಿರ್ತೀನಿ. ಬಟ್ ಇದನ್ನು ಎಲ್ಲನೂ ಮಾಡೋದನ್ನ ತೋರಿಸಿದ್ರೆ ನಿಮಗೆ ತುಂಬ ಟೈಮ್ ಹಿಡಿತದೆ. ಹಾಗೆ ಒಂದು ಹಣ್ಣಂತ ಟೈಮ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲ ಅಂತಂದರೆ ಹಾಗೆಯೇ ನಿಮಗೆ ಸಡನ್ ಚೇಂಜಸ್ ತೋರಿಸ್ತೀನಿ. ಸೊ ನೋಡ್ಕೋಬೋದು ಈಗ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಬನ್ನಿ ಮಾಡೋಣ. ಫೈನಲಿ ಫ್ಯಾನ್ ಸೌಂಡ್ ಕೇಳ್ತಾ ಇದೆ ಅನ್ಕೊತೀನಿ. ಐ ಆಮ್ ಸಾರಿ. ಎಲ್ಲ ಕಸ ಹೊಡೆದು ನೆಲ ವರ್ಷ ಆಯಿತು. ಇವಾಗ ಟೈಮ್ ಆಗಿದೆ, ಇನ್ನು ಅರ್ಧ ಗಂಟೆ ಮಾತ್ರ ಇದೆ. ಸೊ ಹಾಗಾಗಿ ನಾವು ತಿಂಡಿ ತರಬೇಕು. ಸೊ ಅಷ್ಟು ತನಕ ನೆಲ ಆಗುತ್ತೆ. ಆಯ್ತಾ, ಚೂರು ಇನ್ನೊಂದು ಬಾಕಿ ಇದೆ, ಅದು ಕ್ಲೀನ್ ಮಾಡ್ಕೊಂಬಿಡೋಣ ಬಂದುಬಿಟ್ಟು. ಓಕೆ, ಟೈಮ್ ಆಗಿದೆ, ಬನ್ನಿ. ಒಗ್ಗಣ್ಣ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಯಾವ ಥರ ಜನರು ರಿಯಾಕ್ಟ್ ಮಾಡ್ತಾರಂತ. ಓಕೆ ಗೈಸ್, ವಾಯ್ಸು ಕೇಳಿಸ್ತಾ ಇವೆ ಅನ್ಕೊತೀನಿ. ಮಾಸ್ಕ್ ನಾ ಮುಟ್ಟಕ್ಕೆ ಹೋಗೋದಿಲ್ಲ. ಸೊ ಇಡ್ಲಿ ತೊಗೊಂಡಾಯ್ತು. ನನಗೆ ತುಂಬ ಹತ್ತಿರ ಇರ್ತಕ್ಕಂಥ ಹೋಟೆಲ್ಲು ಅದು, ನಮ್ಮ ದಾವಣಗೆರೆ ಹೋಟೆಲ್ಲು. ಯೂಶ್ವಲಿ ನಾನು ದೋಸೆ ತೊಗೊತೀನಿ, ಬಟ್ ಅವಾಗವಾಗ ಇಡ್ಲಿ ತೊಗೊತೀನಿ. ಆಲ್ರೆಡಿ 10 ಗಂಟೆ ಆಗ್ತಾ ಬಂದಿದ್ದೆ, ಅದಕ್ಕೆ ಯಾರು ಎಲ್ಲ ಬಿಸಿ ಇದ್ದಾರೆ ಮನೆಗೆ ಹೋಗೋ ಕಡೆಗೆ ಅಥವಾ ಹೋಪ್ಫುಲ್ಲಿ ಆಡಿಯೋ ಕೇಳಿಸ್ತಾ ಇದೆ ಅನ್ಕೊತೀನಿ. ಸೊ ಎಲ್ಲರೂ ಅರ್ಜೆಂಟಲ್ಲಿ ಎಲ್ಲ ಕ್ಲೋಸಿಂಗಲ್ಲಿದ್ದಾರೆ. ನೋಡೋಣ, ಬಾಳೆಹಣ್ಣು ತೊಗೊಳೋಣ. ಫೋನ್ ಪೇ ಇದೆಯಾ? ಕ್ಯಾಶ್ ಓನ್ಲಿ? ನಾಳೆ ಇರ್ತೀರಾ? ನಾಳೆ ಇರ್ತೀರಾ? ಬಾಳೆಹಣ್ಣು ತೊಗೊಳೋಣ ಅಂತ ಅಂದ್ಕೊಂಡೆ. ನೋ ಫೋನ್ ಪೇ, ಓನ್ಲಿ ಕ್ಯಾಶ್. ಯಾರು ಗುರು, ಕೊರೋನಾ ಟೈಮಲ್ಲಿ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಇಟ್ಕೊಳೋದು ಒಳ್ಳೇದಲ್ವಾ? ನೋಡೋಣ ನಾಳೇನೋ ಇದ್ರೆ.
ಹಲೋ ಬಾಯ್ಸ್, ಫೈನಲ್ಲಿ ಎಲ್ಲ ಕ್ಲೀನ್ ಆಗಿದೆ. ಸೊ ಈಗ ರಿವೀಲ್ ಮಾಡೋಂಥ ಸಮಯ, ರೆಡಿನಾ ಎಲ್ಲರೂ? ಈ ಆ್ಯಕ್ಚುಲಿ ಇದು ಡೈಲಿ ನಾನು ಹಾಕೋ ಎಫರ್ಟ್ಸು, ಬಟ್ ಈ ಎರಡು ಮೂರು ಕಮೆಂಟ್ ಬಂದಿತ್ತು ವ್ಲಾಗ್ ಥರ ಮಾಡಿ, ಕ್ಲೀನಿಂಗ್ ವ್ಲಾಗ್ ಥರ, ಮತ್ತು ಮನೆ ಕ್ಲೀನ್ ಇಲ್ಲ ಹಾಗೆ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ, ಈ ಥರ ಎಲ್ಲ ಒಂದು ಕಮೆಂಟ್ ಬಂದಿತ್ತು. ಬಟ್ ಏನೇ ಪಾಸಿಟಿವ್ ತೊಗೊಳೋಣ. ಸೊ ಒಂದು ಕಂಟೆಂಟ್ ಕೂಡ ಸಿಕ್ತು, ಆ್ಯಂಡ್ ಥ್ಯಾಂಕ್ಸ್ ಯಾರೆಲ್ಲ ಕಮೆಂಟ್ ಮಾಡಿದವ್ರಿಗೆ. ಆ್ಯಂಡ್ ಏನೇ, ಸೊ ರಿವೀಲ್ ಮಾಡೋಂಥ ಸಮಯ. ಸೊ ಏನೇ ಒಂದು ಒಳ್ಳೆ ವೈಬ್ಸ್ ಕೂಡ ಬರುತ್ತೆ ಎಲ್ಲ ಒಂದು ಕಡೆ ಕ್ಲೀನ್ ಮಾಡಿದ್ರೆ. ಯೂಶ್ವಲ್ ನಾನು ಕ್ಲೀನ್ ಮಾಡ್ತೀನಿ, ಒಂದು 2-3 ಡೇಸ್ ಒಂದ್ಸರಿ ಕ್ಲೀನ್ ಮಾಡ್ತೀನಿ, ಅದೆಲ್ಲ ವ್ಲಾಗ್ ಮಾಡಿರಲಿಲ್ಲ. ಸೊ ಕ್ಲೀನಿಂಗ್ ವ್ಲಾಗ್ ಮಾಡಿದ್ದೀನಿ, ಬನ್ನಿ ರಿವೀಲ್ನ ಮಾಡೋಣ. ಆರ್ ಯು ರೆಡಿ? ಆರ್ ಯು ರೆಡಿ? ವಾಕಿ. ಸೊ ಏನಿವೆ ನೋಡ್ಬೋದು, ಇದು ನಮ್ಮ ಹಾಲು. ಸೊ ಫುಲ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಸೊ ಇನ್ನು ಹಿಪ್ ಹಾಪ್ ಬಾಯ್ ಆಗಿಬಿಟ್ಟಿದ್ದಾನೆ ಟೆಡ್ಡಿ. ಇನ್ನು ಇಲ್ಲಿ ಕೆಳಗಡೆ ಕೊರಿಯರ್ದಲ್ಲೆಲ್ಲ ಇಟ್ಟಿದ್ದೀನಿ. ಸಿಂಬಂದು ಊಟದ ಪ್ಲೇಟ್ ಇಲ್ಲಿದೆ, ಶೂಸೆಲ್ಲ ಒಂದು ಕಡೆ ಹಾಕಿದ್ದೀನಿ, ಎಗೇನ್ ಅದನ್ನು ತೆಗೆದು ಹೊರಗಡೆ ಹಾಕಬೇಕು, ಹಾಕ್ತೀನಿ. ಇದೆಲ್ಲ ಸಿಂಬಂದು ಜಾಗ ನೋಡ್ಬೋದು ಕ್ಲೀನಾಗಿದೆ. ಓಕೆ, ಸೊ ಏನೂ ಕ್ಲೀನ್ ಮಾಡೋದಿಲ್ಲ ಹಾಲಲ್ಲಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಮೇಜಲ್ಲಿ ಇಲ್ಲೆಲ್ಲ ಇತ್ತು, ಮತ್ತೆ ಅದನ್ನು ತೆಗೆದು ಇಲ್ಲಿಡ್ತೀನಿ. ಏನಕ್ಕೆ ಅಂದರೆ ಹೋಗ್ಬಿಟ್ಟು ಎಲ್ಲನೂ ಹೇಳಿತಾನೆ, ಅದಕ್ಕೋಸ್ಕರ. ನೆಕ್ಸ್ಟು ಅಡುಗೆ ಮನೆ. ಓಕೆ, ಫುಲ್ ಪಾತ್ರೆ ಗೀತ್ರೆ ಎಲ್ಲ ಕ್ಲೀನಾಗಿ ಪ್ಲೇಸ್ ಆಗಿದೆ. ಸೊ ಕೂಲ್. ನೆಕ್ಸ್ಟ್ ಈಗ ನಮ್ಮ ಒಂದು ರೂಮ್ನ ರಿವೀಲ್ ಮಾಡೋಂಥ ಸಮಯ. ಇದು ನಾವು ಇರುವಂತಹ ರೂಮು, ಸ್ಟುಡಿಯೋ ಎಲ್ಲ ಕ್ಲೀನಾಗಿದೆಯಾ? ಆಮೇಲೆ ಇದು ನಮ್ಮ ಬೆಡ್. ಸೊ ಏನು ಎಲ್ಲನೂ ಕ್ಲೀನಾಗಿ ಇಟ್ಟಿರ್ತೀನಿ, ಮತ್ತೆ ಏನಾದರೂ ಕೇಳ್ಕೊಂಬಿಟ್ಟು ರೆಕಾರ್ಡಿಂಗ್ ಕಡೆಗೆಲ್ಲ ಮಾಡ್ತಾಯಿರ್ತೀನಿ. ಆ್ಯಂಡ್ ಇದು ಒಳಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ, ಆ್ಯಂಡ್ ಹೀಗಿದೆ ನೋಡಿ. ಇದು ಆ್ಯಕ್ಚುಲಿ ಹಿಂಗೆ ಎಳ್ಕೋಬೋದು, ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು. ಸೂಪರ್. ಸೊ ಫೈನಲಿ ಎಲ್ಲ ಕ್ಲೀನ್ ಆಯಿತು ಮನೆ ಎಲ್ಲ. ಸೊ ಇವಾಗ ಆರಾಮಾಗಿ ಕೂತ್ಕೊಂಡಿದ್ದೀವಿ. ಸೊ ಇದನ್ನು ಸ್ಟ್ಯಾಂಡ್ನ ಕರೆಕ್ಟಾಗಿ ಹಾಕೋಣ, ಹಾಕ್ಬಿಟ್ಟು ಓಕೆ. ಸೊ ಕ್ಲಿಯರ್ ಆಗ ಅಂತ ಇದನ್ನ. ಸೊ ಇದು ಇವತ್ತಿನ ಒಂದು ವ್ಲಾಗು. ನನ್ನ ಒಂದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ತಿಂಡಿ ತಂದು ಹೊರಗಡೆ ಹೋಗಿ ಎಲ್ಲನ ಮಾಡಿದ್ದೀನಿ ಹೋಸ್ಟೆಲ್ ಎಲ್ಲರಿಗೂ. ಆ್ಯಂಡ್ ಬೆಳಗ್ಗೆ ಹೋಗಿರೋದಕ್ಕೆ ಯಾರಾದರೂ ಕಮೆಂಟ್ ಮಾಡಬೇಕು ಮುಂಚೆನೇ ಹೇಳ್ಬಿಡ್ತೀನಿ. ಸೊ ಯೂಶ್ವಲಾಗಿ ನನ್ನ ಮನೆ ಹತ್ರನೇ ಇರೋದು ಹೋಟೆಲ್ಲು ಮತ್ತು ಹಾಲು ತಲ್ಲಿಗೆ ಹೋಗುವಂಥ ಪ್ಲೇಸು. ಆ್ಯಂಡ್ ವಾಕೇಬಲಲ್ಲೇ ಹೋಗಿದ್ದು, ಗಾಡಿ ತೊಗೊಂಡು ಹೋಗಿಲ್ಲ. ಆ್ಯಂಡ್ ಭಾಳ ಜನ ಗಾಡಿ ತೊಗೊಂಡು ಹೋಗ್ತಾ ಇದ್ದಾರೆ, ಮೇ ಬಿ ದೂರ ಇರೋದು ಇದ್ದರೆ ಮಾತ್ರ ಗಾಡಿನ ಬಳಸ್ತಾರೆ. ಸೊ ಹಾಗೆ ಅದ್ರದ್ದೆಲ್ಲ ಕಮೆಂಟ್ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ಸೊ ಹೇಗಿತ್ತು ವ್ಲಾಗು, ಎಂಜಾಯ್ ಮಾಡ್ರಿ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಯಾವುದೇ ವ್ಲಾಗಲ್ಲೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತುಂಬ ಕಡಿಮೆ ಕೇಳ್ತೀನಿ, ಇದು ಸಮಟೈಮ್ ಮರ್ತ್ಬಿಟ್ಟು ಕೇಳಿರ್ತೀನಿ ಅಂತ ಹೀಗೆ ಹೇಳ್ತಾ ಇದ್ದೀನಿ. ಸೊ ಇನ್ ಕೇಸ್ ನಾನು ಕೇಳ್ತಾ ಇಲ್ಲ ಅಂತಂದರೆ ನೀವೇ ಆಟೋಮೆಟಿಕ್ ಮಾಡಿದ್ರಂತ ಭಾಳಷ್ಟು ಲೈಕ್ಸ್ ಬರ್ತಾ ಇದೆ, ಕಮೆಂಟ್ಸ್ ಬರ್ತಾ ಇದೆ, ಆ್ಯಂಡ್ ವ್ಯೂಸ್ ಬರ್ತಾ ಇದೆ. ಆ್ಯಂಡ್ ಏನಪ್ಪ ಅಂತಂದರೆ ಲೈಕು ಮತ್ತು ಕಮೆಂಟ್ಸು ಮತ್ತು ಸಬ್ಸ್ಕ್ರೈಬ್ ಯಾಕೆ ಮಾಡೋದು, ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ರೆಗ್ಯುಲರ್ ವೀಡಿಯೋಸ್ ನಾನು ನೋಡ್ಬೋದು. ಆ್ಯಂಡ್ ಲಾಸ್ಟ್ ವೀಡಿಯೋಗೆ 700 ಹತ್ರ ಎಸ್ಪೆಷಲಿ ಇನ್ ಕಮ್ಯುನಿಟಿ ಟ್ಯಾಬಲ್ನೇ 700 ಲೈಕ್ಸ್ ಬಂದಿತ್ತು. ಬಟ್ ವೀಡಿಯೋ ಇನ್ನೂ 700 ಆಗಿರಲಿಲ್ಲ, ಬಟ್ ಅದನ್ನು ಕೂಡ 1,000 ಲೈಕ್ಸ್ ಟ್ರೈ ಮಾಡಿದ್ರೆ ಭಾಳಷ್ಟು ಜನ ಅರ್ಥ ಮಾಡಿಕೊಂಡು. ಸೊ ತುಂಬ ಥ್ಯಾಂಕ್ಸ್ ಅದಕ್ಕೋಸ್ಕರ ಈ ಪ್ರಯತ್ನ. ಸೊ ಚಿಕ್ಕದಾಗಿ ಔಟ್ಡೋರ್ ವ್ಲಾಗ್ ಮಾಡಿ ಟ್ರೈ ಮಾಡಿದ್ವಿ, ಮುಂದಿನ ದಿನಗಳು ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಗೊತ್ತಿಲ್ಲ ಹೆಂಗೆ ವ್ಲಾಗ್ಸ್ ಇನ್ನು ರೆಕಾರ್ಡ್ ಮಾಡಿಲ್ಲ, ಈಗ ಇದೆಲ್ಲ ಆದಮೇಲೆ ಎಡಿಟಿಂಗ್ ಎಲ್ಲ ಮಾಡಬೇಕು. ನೋಡೋಣ, ವಾಯ್ಸ್ ಎಲ್ಲ ಕ್ಲಿಯರಾಗಿ ಬಂದಿದೆ ನೋಡ್ತೀನಿ, ಅದಿಲ್ಲಾಂದರೆ ಸೊ ಎಕ್ಸ್ಟರ್ನಲ್ ಮೈಕ್ನ ಬಳಸಿಕ್ಕೆ ಟ್ರೈ ಮಾಡ್ತೀನಿ. ಸೊ ಔಟ್ಡೋರ್ ವ್ಲಾಗ್ಸ್ ಮತ್ತು ಅದಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ, ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ. ಸದ್ಯಕ್ಕೆ ಲಾಕ್ಡೌನಲ್ಲಿ ಇಷ್ಟು ನನ್ನ ಕೈಲಾದಷ್ಟು ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಒಂದು ವ್ಲಾಗ್ ನಿಮಗೆ ಎಲ್ಲ ವ್ಲಾಗ್ಗಳು ಇಷ್ಟ ಆಗ್ತದೆ ಅಂದ್ಕೊತೀನಿ. ಏನು ಬರ್ಸು ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆಗಿದೆ ಲೈಕು ಕಾಮೆಂಟು ಮಾಡಿ, ಜಾಸ್ತಿ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋಅಪ್ ಮಾಡ್ತೀನಿ, ಹೆಚ್ಚಿನ ವ್ಲಾಗ್ಸ್ಗಳನ್ನ ಡಿಫ್ರೆಂಟ್ ಆಗಿ ತರೋ ಪ್ರಯತ್ನ ಮಾಡ್ತೀನಿ. ಸೊ ಎಲ್ಲ ಮುಗಿಲಿ ಅಂತ ಹೇಳ್ತಾ, ಈ ಒಂದು ಕರೋನಾ ಗಿರೋಣ ಎಲ್ಲ ಮುಗಿಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ವ್ಲಾಗ್ ಎಂಜಾಯ್ ಮಾಡಿದ್ರೆ, ಸ್ಮೈಲ್ ಮಾಡ್ತಾ ಇದ್ದೀನಿ, ಸೇಫ್ ಆಗಿ ಮನೇಲಿ ಇರಿ ಅಂತ ಹೇಳ್ತಾ ಬಾಯ್ ಟಾಟಾ.